Hey, I'm the dishwasher. I'm the car cleaner. I'm the glass cleaner. I am the ultimate all-in-one clean all. Clean all for everything and every purpose. Mysore Sandal Clean All. தந்தை நீனும் தாய் நீனும் பந்து நீனும் பழக நீனும் எனக்கே நீ நல்லதே மத்தாரோ இல்லவையா கூடல சங்கம தேவையா அல்லல்லாதரோ ஆக்கோ நீரல்லாதரோ ஆக்கோ நிம்ம தர்மா. மனுஷன பதுக்கு அசாஸ்வத. ஜாத்திய மரணம் துருவம். உட்டித மேலே மனுஷ்ய சாவு கச்சித. சாவு மற்றும் உட்டுகள மத்தியை சார்த்தகவாத பதுக்கு பதுக்குதாக மாத்திர அது தாக்கலி ஆகத்ததே. அதன் பசவண்ணனவரு லேசெனிசிக்கொண்டு 5 ದಿನದ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 4 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 3 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 2 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು ಕೂಡಲ ಸಂಗಮ ನೀ ಸಾಕ್ಷಿಯಾಗಿ 1 ದಿನ ಬದುಕಿದರೆ ಸಾಲದೆ. ಸಣ್ಣ ಉದಾಹರಣೆ ಅಂತಂದರೆ ಬಟರ್ಫ್ಲೈ. ಚಿಟ್ಟೆಯ ಬದುಕು ಬಹಳ ಕಡಿಮೆ ಅವಧಿ. ಚಿಟ್ಟೆಯ ಬದುಕು ಬಹಳ ಸುಂದರ. ಎಳೆಯರಿಗೆ, ವೃದ್ಧರಿಗೆ, ಆಬಾಲ ವೃದ್ಧರಾದಿಯಾಗಿ ಮನಸ್ಸುಗಳಿಗೆ ಸಂತೋಷ ಉಂಟು ಮಾಡುವ, ಪ್ರಫುಲ್ಲಗೊಳಿಸುವ, ಆ ಬದುಕನ್ನು ನೋಡಿ ನಮ್ಮ ಮನಸ್ಸಿಗೆ ಹಿತವಾಗುವ ರೀತಿ ಚಿಟ್ಟೆಯ ಬದುಕಿದೆ. ಚಿಟ್ಟೆ ಯಾರಿಗೆ ಬೇಡ? ಎಂಥವ್ರ ಮನಸ್ಸಿಗೆ ಬೇಡ ಅನಿಸುತ್ತದೋ? ಬದುಕಿದ ದಿನ ಕಡಿಮೆಯಾದರೂ ಸಹ ಎಲ್ಲರಿಗೂ ಬೇಕಾಗುವ ಬದುಕನ್ನು ಅದು ಬದುಕುತ್ತಲ್ಲ. ಅಂಥ ಬದುಕು ನಮ್ಮದಾಗಬೇಕಲ್ವಾ? ಅಂತ ಸಾರ್ಥಕದ ಬದುಕಿನ ಆಲೋಚನೆ ಸಮಗ್ರ ಕ್ರಾಂತಿಯನ್ನೇ ಆಲೋಚನೆ ಮಾಡಿದ ಶರಣರು ಎಲ್ಲ ಆಲೋಚನೆಗಳನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. ವ್ಯವಸ್ಥೆಯ ಮಧ್ಯೆ ತನ್ನದಾಗಿಸಿಕೊಳ್ಳುವ ಚಿಂತನೆ, ಆ ತನ್ನದಾಗಿಸಿಕೊಳ್ಳುವ ಚಿಂತನೆಗೆ ಅದರಲ್ಲೂ ಸಹ ಪ್ರಾಣಿಗಳೇ ಒಂದು ಉದಾಹರಣೆಯಾಗಿದೆ ನಮಗೆ. ಮಾರ್ಜಾಲ ಕಿಶೋರ ನ್ಯಾಯ, ಮರ್ಕಟ ಕಿಶೋರ ನ್ಯಾಯ, ಸಮುದಾಯ ಸಮಾಜವನ್ನೇ ತಬ್ಕೊಂಡು ವ್ಯಕ್ತಿ ಬದುಕಬೇಕಾದ ದಿನಗಳಿದೆ. ಹೇಗೆ ಬೆಕ್ಕು ತನ್ನ ಮರಿಯನ್ನು ಹಾಕಿದಾಗ ಒಂದು ಕಡೆಯಿಂದ ಒಂದು ಕಡೆಗೆ ಸ್ಥಳವನ್ನು ಬದಲಾವಣೆ ಮಾಡ್ತದದು. ನೋಡುಗರ ಕಣ್ಣಿಗೆ ಆ ಬೆಕ್ಕು, ದೊಡ್ಡ ಬೆಕ್ಕು ತನ್ನ ಮರಿಯನ್ನೇ ತಿಂದುಬಿಡ್ತದೇನೋ ಅನ್ನೋ ಮಟ್ಟಿಗೆ ಕತ್ತನ್ನು ಕಚ್ಕೊಂಡು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸುತ್ತೆ. ನೋಡುಗರಿಗೆ ಭಯಾನಕವಾಗಿ ಕಾಣ್ತದೆ, ಆದರೆ ಒಳಗಿನ ಅಂತಸ್ಸತ್ವ ಕರುಣೆ ಆ ರೀತಿ ತನ್ನ ಮರಿಯನ್ನು ರಕ್ಷಣೆಯನ್ನಾಗಿ ಬದಲಾಯಿಸ್ತದೆ. ಇದೊಂದು ವ್ಯವಸ್ಥೆ. ಮಂಗನೂ ಮರಿಯಾಗ್ತದೆ. ತಾಯಿ ಮಂಗ ತನ್ನ ಪಾಡಕ್ಕೆ ತಾನು ತಬ್ಕೊಳ್ತದೆ ಮರಿ. ಆ ತಾಯಿ ಮಂಗ ಒಂದು ಮರದಿಂದ ಒಂದು ಮರಕ್ಕೆ ತನ್ನ ಪಾಡಕ್ಕೆ ತಾನು ಲೆಂಗಿಸುತ್ತೆ, ನೆಗೀತದೆ. ಆದರೆ ತಾಯಿಯನ್ನು ಆಶ್ರಯಿಸ್ಕೋಬೇಕಾದ್ದು ಮರಿನೇ ವಿನಃ ಅದಲ್ಲ, ತಬ್ಕೊಳ್ಬೇಕಿದು. ತನ್ನ ಪಾಡಕ್ಕೆ ತಾನೇ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಒಂದು ಕಡೆ ಮರಿಯನ್ನೇ ಗಟ್ಟಿಯಾಗಿ ಇಟ್ಕೊಬೇಕಾಗಿರೋ ತಾಯಿ, ಒಂದು ಕಡೆ ತಾಯಿಯನ್ನೇ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿರೋ ಮರಿ. ಹಾಗೆ ಧಾರ್ಮಿಕವಾದ ಕೇಂದ್ರಗಳು
ಸಮುದಾಯವನ್ನೇ ತನ್ನ ತೆಕ್ಕೆಗೆ ತಕೊಂಡು ರಕ್ಷಣೆ ಕೊಡುವ ಕಾರ್ಯಗಳನ್ನು ಮಹಾತ್ಮರು ಬಹಳಷ್ಟು ಮಾಡಿದ್ದಾರೆ. ಅದರಂತೆಯೇ ಸಂತಶ್ರೇಷ್ಠರನ್ನೇ ಕಟ್ಟಿಕೊಂಡು ಅವರ ಸಾನ್ನಿಧ್ಯವನ್ನು ಬೇಡಿಕೊಂಡು ಅವರ ಅನುಗ್ರಹದಂತೆ ಅಣತಿಯಂತೆ ನಡ್ಕೊಂಡು ಸಾಕಷ್ಟು ಜನರು ಬದುಕನ್ನು ಹಸನಗೊಳಿಸ್ಕೊಂಡಿದ್ದಾರೆ. ಇವೆರಡೂ ನಮ್ಮ ಕಣ್ಮುಂದೆ ಕಾಣುವ ಸತ್ಯ. ಏಕೆಂದರೆ ಬದುಕಿನ ಸಾರ್ಥಕತೆಗೊಳಿಸ್ಕೊಳ್ಬೇಕಲ್ಲ, ಬದುಕದಷ್ಟು ದಿನ ಮೌಲ್ಯ ಬದುಕನ್ನು ಕಟ್ಟಿಕೊಳ್ಬೇಕಲ್ಲ. ಹೇಗೆ ಚಿಟ್ಟೆಯ ಬದುಕು ಎಲ್ಲರಿಗೆ ಸಂತೋಷದ ಬದುಕನ್ನು ಕೊಡ್ತದೋ, ಪ್ರೀತಿಯ ಬದುಕನ್ನು ಕೊಡ್ತದೋ, ಕಡಿಮೆ ಸಮಯನಾದ್ರೂ ಎಲ್ಲರಿಗೆ ಬೇಕೆನಿಸುವ ಬದುಕಾಗ್ತದೆ. ಅಂಥ ಬೇಕೆನಿಸುವ ಬದುಕು ನಮಗಾಗಬೇಕಾದಾಗ ಹೇಗೆ ಮನುಷ್ಯ ತನ್ನ ಮನದಾಳದ ಆಲೋಚನೆಗಳನ್ನು ನಿಜವಾಗಿ ಹೇಗೆ ಮೃದುವಚನವೇ ಸಕಲ ಜಪಂಗಳಯ್ಯ ಅಂತಾರೋರು, ನಾವು ಆಡೋ ಮಾತಿನಿಂದ, ನಡ್ಕೊಳ್ಳೋ ನಡೆಯಿಂದ ಮನೆಯ ವಾತಾವರಣವನ್ನು ಪ್ರತಿಯೊಬ್ಬರೂ ತನ್ನಂತೆ ಕಾಣುವ ವ್ಯವಸ್ಥೆ ಆದಾಗ ಮಾತ್ರ ಅವನು ತನ್ನ ತನವನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕಾಗ್ತದೆ. ಅದನ್ನು ಸರ್ವಜ್ಞರು ತನ್ನಂತೆ ಬಗದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಕೈಲಾಸ ಅನ್ನೋದು ಅಲ್ಲಿ ಇಲ್ಲಿ ಇಲ್ಲಪ್ಪ, ಎಲ್ಲರೂ ತನ್ನಂತೆ ಕಂಡುಕೊಳ್ಬೇಕು. ಇದ್ದಷ್ಟು ದಿನ ವ್ಯಕ್ತಿ ಎಲ್ಲರಿಗೂ ಬೇಕಾಗಿರಬೇಕು. ಸಂಭ್ರಮಿಸುವ ದಿನಮಾನಗಳು ನಮ್ಮದಾಗಬೇಕಾಗತ್ತೆ ಅಂತ ಸಾಕಷ್ಟು ಪುರಾವೆಗಳು ನಮ್ಮ ಕಣ್ಮುಂದೆ ಕಂಡರೂ ನಾವುಗಳು ಪರಿವರ್ತನೆ ಆಗಬೇಕಾಗತ್ತೆ. ಇದಕ್ಕೆ ಕಾಲಮಾನ ಮುಖ್ಯ ಅಲ್ಲ. ನಿಜವಾಗಿ ನಮ್ಮ ನಡೆನುಡಿಗಳು, ಬದುಕು ಮತ್ತು ಬರಹ, ಪುಣ್ಯಾತ್ಮರ ಬದುಕೇ ಬರಹವಾಗಿ ನಮಗೆ ಭವ್ಯತೆಯನ್ನು ತಂದುಕೊಟ್ಟಿದೆ. ಸರ್ವಕಾಲಿಕ ಸತ್ಯವನ್ನು ಸಾರುವ, ಸಮಗ್ರ ಚಿಂತನೆಯನ್ನು ನಮಗೆ ಕೊಡುವ, ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಪರಿಣತಿಯನ್ನು ಒದಗಿಸುವಂಥ ದಿವ್ಯ ಚಿಂತನೆಗಳನ್ನು ಕೊಟ್ಟಿದ್ದಾರೆ ಅವರು. ಅಂಥ ಚಿಂತನೆಗಳನ್ನು ನಮ್ಮದಾಗಿಸ್ಕೊಳ್ಬೇಕು ನಾವು. ಇನ್ನೂ ಸಹ ಕೆಲವರು ಬರಹ ಬಹಳ ಇದೆ, ಬದುಕು ಹಂಗಿರಲ್ಲ, ಬದುಕಿಗೂ ಬರಹಕ್ಕೂ ಬಹಳ ದೂರ. ದುರ್ದೈವ ಇವತ್ತು ಬರಹಗಾರರೇ ಒಬ್ಬರನ್ನೊಬ್ಬರನ್ನು ಒಪ್ಪಿಕೊಳ್ಳೋ ಸ್ಥಿತಿ ಇಲ್ಲ. ಸುಭಾಷಿತಕಾರ, ವಿದ್ಯಾ ದದಾತು ವಿನಯಂ, ವಿದ್ಯೆಯನ್ನು ಕಲಿಯೋಕ್ಕೆ ವಿನಯವನ್ನು ಸಂಪಾದಿಸಬೇಕು. ಇವತ್ತು ಪುಸ್ತಕ ಬರೆದಿರೋ ಅಂಥ ಆಲೋಚನೆಕಾರರೇ ಒಂದೊಂದು ಸಮಯ ಒಬ್ಬರೊಬ್ಬರು ನೋಡಿ ಸಂತೋಷದಿಂದ ಆಲೋಚನೆ ಮಾಡುವ ದಿನಮಾನಗಳು ಸಹ ಕಡಿಮೆ ಆಗ್ತಾ ಇದೆ. ಹಿಂದೆ ನಿರಕ್ಷರ ಕುಕ್ಷಿಗಳು ಸಹ ತಮ್ಮ ಬದುಕಿನ ಅಧ್ಯಯನವನ್ನು ಆಲೋಚನೆಗಳನ್ನು ಗುರುತಿಸುವುದಾದರೆ ಬಹಳ ಮೌಲ್ಯ ಚಿಂತನೆಗಳನ್ನ ಕೊಟ್ಟು ಹೋಗಿದ್ದಾರೆ. ಸ್ವಲ್ಪ ಸಮಯ ಬಾಳಿದರೂ ಬದುಕಿದರೂ ಸದಾ ಅನರ್ಘ್ಯ ರತ್ನಗಳನ್ನ ಬಿಟ್ಟು ಹೋಗಿದ್ದಾರೆ ಚಿರಾಯುಗಳವರು. ಅಂಥ ಆಲೋಚನೆಗಳಿಗೆ ಸದಾ ನಾವು ಅಧ್ಯಯನ ಅಭ್ಯಾಸ ನಾವು ತೊಡಗಿಸ್ಕೊಳ್ಬೇಕಾಗ್ತದೆ. ಆ ತೊಡಗುವಿಕೆ ನಿಜವಾಗಿ ಕ್ರಿಯಾಶೀಲವಾದ ಬದುಕನ್ನು ಕಟ್ಟೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಅಂಥ ಸಂತೋಷದ ಬದುಕನ್ನು ನಾವು ಬಾಳಲಿಕ್ಕೆ ಹಿರಿಯರ ಮಾರ್ಗದರ್ಶನ, ಸತ್ಸಂಗದ ಫಲ, ಅವರ ಅನುಗ್ರಹ ಎಲ್ಲರಿಗೆ ಬೇಕಾಗಿದೆ. ನಿಜವಾದ ಆಲೋಚನೆಗಳನ್ನು ಸ್ವಲ್ಪ ಸ್ವಲ್ಪನಾದ್ರೂ ನಾವು ರೂಢಿಸ್ಕೊಳ್ಳೋದಾದರೆ ನಮ್ಮ ಬದುಕು ಹಸನಾಗ್ತದೆ.
ತೃಪ್ತಿಯ ಜೀವನವನ್ನು ಕಾಣೋಕ್ಕೆ ಅವಕಾಶ ಇದೆ. ಇಲ್ಲಿ ಬಡತನ ಬೇರೆ, ದಾರಿದ್ರ್ಯ ಬೇರೆ. ಬಡತನಕ್ಕೆ ಅವತ್ತಿನ ಸುಧಾರಣೆ ಆದರೆ ಸಾಕಾಗಿದೆ, ದಾರಿದ್ರ್ಯ ದಾಹ ಅದು ಮುಗಿಯಲ್ಲ. ಬಡತನ ನಿವಾರಣೆ ಮಾಡ್ಬೋದು ಸತ್ಯ, ದಾರಿದ್ರ್ಯವನ್ನು ನಿವಾರಣೆ ಮಾಡೋಕ್ಕಾಗಲ್ಲ. ಆ ದಾರಿದ್ರ್ಯತನ ಹೋಗಬೇಕು ಅಂತಂದರೆ ತತ್ಸಂಗದ ಫಲ, ತತ್ಸಂಗಾತ್ ಕೇಶವೇ ಭಕ್ತಿ ಗಂಗಾತ್ ಬಸನಿಮಜ್ಜನಂ ಅಸಾರೇ ಕಲಸಂಸಾರೇ ಪ್ರೇತ ಕಾರ್ಯಾಣಿ ಕೋರುವುದೇ. ಮಹಾತ್ಮರ ಸಜ್ಜನರ ತತ್ಸಂಗಗಳು ಏನೆಲ್ಲ ಬದುಕಿನ ಓರೆ ಕೋರೆಗಳನ್ನ ತಿದ್ದಿ ಹಸನಗೊಳಿಸೋಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತವೆ. ನೀರು ಮೂಲ ಒಂದೇ ವಸ್ತುವಾದರೂ ಚಿಪ್ಪಿನ ಹನಿ ಮೇಲೆ ಹಾಕಿದ್ರೆ ಮುತ್ತಂತೆ ಆಗ್ತದೆ. ಅದೇ ನೀರನ್ನು ಕಾದ ಕಬ್ಬಿಣದ ಮೇಲೆ ಹಾಕಿದ್ರೆ ಅದು ಹೀರ್ಕೊಳ್ತದೆ. ಹಾಗೆ ಏನೋ ಭಗವಂತ ವರಪ್ರಸಾದ ನಮಗೆ ಈ ಜನ್ಮವನ್ನು ಕರುಣಿಸಿದ್ದಾನೆ. ಕರುಣಿಸಿದ ಜನ್ಮವನ್ನು ಸಾರ್ಥಕತೆಯ ಹಾದಿಯಲ್ಲಿ ನೀವು ತಗೊಂಡು ಹೋದಾಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ. ಅಂಥ ಸಾರ್ಥಕ ಬದುಕನ್ನು ನಾವು ನೀವುಗಳೆಲ್ಲರೂ ಸಹ ಕಂಡುಕೊಳ್ಳೋಣ. ಅದಕ್ಕೆಲ್ಲರಿಗೂ ಅವರ ದಿಗ್ದರ್ಶನ, ಅವರ ಅನುಗ್ರಹ, ಆಶೀರ್ವಾದ ಸದಾ ಇರಬೇಕಂತ ಆಶಿಸುತ್ತೇವೆ.